ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಆರು ಪುಟ ನೂರ ಐವತ್ತೆಂಟು ನೂತನ ಸೃಷ್ಟಿ ಹಿರಿಯರ ವಿರುದ್ಧ ದೋಷಾರೋಪಣೆ ಅಕ್ಯುಸೇಷನ್ಸ್ ಎಗೇಸ್ಟ್ ಎಲ್ಡರ್ಸ್ ಸಭೆಯ ಹಿರಿಯನ ಮೇಲೆ ಯಾರಾದರೂ ದೂರು ಹೇಳಿದರೆ ಇಬ್ಬರು ಮೂರು ಸಾಕ್ಷಿಗಳಿದ್ದ ಹೊರತಾಗಿ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡ ಒಂದು ತಿಮ್ಮತ್ತು ಐದು ಹತ್ತೊಂಬತ್ತು ಅಪೋಸ್ತಲನು ಈ ಹೇಳಿಕೆಯಲ್ಲಿ ಎರಡು ತತ್ವಗಳನ್ನು ಮಾನ್ಯ ಮಾಡುತ್ತಾನೆ ಹಿರಿಯನು ಈಗಾಗಲೇ ಉತ್ತಮ ಮತ್ತು ಕುಲಿನ ಗು ಗುಣ ನಡತೆಯುಳ್ಳವನೆಂದು ವಿಶೇಷವಾಗಿ ಸತ್ಯನಿಷ್ಠೆ ಮತ್ತು ದೈವಭಕ್ತಿಯುಳ್ಳವನೆಂದು ಸಭೆಯವರಿಂದ ಗುರುತಿಸಲ್ಪಟ್ಟಿದ್ದಾನೆ ಎರಡು ಅಂತಹ ವ್ಯಕ್ತಿಗಳು ಸಭೆಯಲ್ಲಿ ಪ್ರಾಮುಖ್ಯತೆ ಹೊಂದಿರುವ ಕಾರಣ ವಿರೋಧಿಯು ಅವರ ಮೇಲೆರಗಲು ಅವರನ್ನು ತನ್ನ ವಿಶೇಷ ವಸ್ತುಗಳನ್ನಾಗಿ ಅಂದರೆ ಮತ್ಸರ ದ್ವೇಷ ಹಗೆತನ ಮತ್ತು ಯಾವುದೋ ಕಲಹದ ಭಾಗವನ್ನಾಗಿ ಬಳಸಿಕೊಳ್ಳಬಹುದು ಕರ್ತನೂ ಸಹ ಈ ವಿಷಯದಲ್ಲಿ ಮುನ್ನೆಚ್ಚರಿಸುತ್ತಾ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಆಶ್ಚರ್ಯ ಪಡಬೇಡಿರಿ ಅದು ಮೊದಲು ನನ್ನ ನನ್ನ ಮೇಲೆ ದೋಷ್ ದೋಷ ಮಾಡಿತೆಂದು ತಿಳಿಯಿರಿ ಯೋಹಾನ ಹದಿನೈದು ಹದಿನೆಂಟು ಮತ್ತು ಒಂದು ಯೋಹಾನ ಮೂರು ಹದಿಮೂರು ಅವರು ಮನೆಯ ಯಜಮಾನನಿಗೆ ಬೆಲ್ಜು ಬೆಲ್ಜುಬೇಲಂಬ ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನೆಂದಾರು ಮತ್ತಾಯ ಹತ್ತು ಇಪ್ಪತ್ತೈದು ಎಂದಿದ್ದಾರೆ ಸಹೋದರನು ಹೆಚ್ಚು ಪ್ರಾಮಾಣಿಕನೂ ಶಕ್ತನೂ ಆದಷ್ಟು ಆತನು ತನ್ನ ಒಡೆಯನ ಪ್ರತಿರೂಪಕ್ಕೆ ಹತ್ತಿರವಾಗಿದ್ದಾನೆ ಮತ್ತು ಹಿರಿತನ ಆಯ್ಕೆಗೆ ಯೋಗ್ಯನಾಗಿದ್ದಾನೆ ಹಾಗೂ ಪ್ರಾಮಾಣಿಕ ಗುರಿಯ ಹಿರಿಯನ ಪ್ರಾಮಾಣಿಕ ಹಿರಿಯನಾಗಿದ್ದಾನೆ ಆತನಿಗೆ ಶತ್ರುಗಳಿರುವುದು ನಿಶ್ಚಯ ಸೈತಾನನು ಮತ್ತು ಆತನ ದೂತರುಗಳು ಮಾತ್ರವಲ್ಲ ಇನ್ನು ಅನೇಕರನ್ನು ಸೈತಾನನು ಆತನ ವಿರುದ್ಧ ಎತ್ತಿ ಕಟ್ಟಬಹುದು ಯಾವುದೇ ವ್ಯಕ್ತಿಯ ಮಾತುಗಳನ್ನು ಖಂಡಿಸಲು ಈ ಕಾರಣಗಳು ಒಬ್ಬ ಹಿರಿಯನಿಗೆ ಖಾತರಿಯಾಗಬಹುದು ಇಲ್ಲವಾದಲ್ಲಿ ಆತನ ಜೀವಿತವು ಏಕರೂಪವಾಗಿ ಕಂಡುಬರಬಹುದು ಕೇಳಿಕೆಯ ಮಾತು ಅಥವಾ ವದಂತಿಗಳನ್ನು ಪರಿಗಣಿಸಬಾರದು ಏಕೆಂದರೆ ಕರ್ತನ ನಿಯಮಗಳ ಸರಿಯಾದ ತಿಳುವಳಿಕೆ ಇರುವ ಯಾವ ಜೊತೆಗಾರನು ವದಂತಿಗಳನ್ನು ಹಬ್ಬಿಸುವಂತಿಲ್ಲ ಮತ್ತಾಯಿ ಹದಿನೆಂಟು ಐದು ಹದಿನೈದು ನೋಡಿರಿ ಮತ್ತು ಒಡೆಯನ ನಿರ್ದೇಶನಗಳನ್ನು ಅಪಮಾನಗೊಳಿಸುವವನ ಮಾತುಗಳ ಮೇಲೆ ಭರವಸೆ ವಿಡುವುದಿಲ್ಲ ಕೇಳಬೇಕೆಂದಿದ್ದರೆ ಅಪವಾದ ಮಾಡುವವರು ತಮ್ಮ ಸಾಕ್ಷಿಗಳನ್ನು ಹೊಂದಿರಬೇಕು ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳ ಅಪವಾದ ಹೊರಿಸಿದರೂ ಈಗಾಗಲೇ ಹೇಳಿದಂತೆ ಪ್ರಕರಣಗಳನ್ನು ಆಲಿಸುವ ಮಾರ್ಗ ಮಾರ್ಗವಲ್ಲದೆ ಬೇರೆ ಮಾರ್ಗವಿರುವುದಿಲ್ಲ ಹಿರಿಯನ ಮೇಲೆ ತಪ್ಪು ಹೊರಿಸುವ ಯಾವ ವ್ಯಕ್ತಿಯು ವೈಯಕ್ತಿಕ ಸಮಾಲೋಚನೆ ವಿಫಲವಾಗಿ ವಿಫಲವಾದ ಮೇಲೆ ಇಬ್ಬರು ಅಥವಾ ಮೂರನ್ನು ಕರೆದುಕೊಂಡು ಹೋದಾಗ ಆ ಮೂಲಕ ಅವರ ಮೊಂಡತನಕ್ಕೆ ಸಾಕ್ಷಿಗಳಾಗುತ್ತಾರೆ ನಂತರ ಸಂಗತಿಯು ಇನ್ನೂ ಸುಧಾರಿಸಲ್ಪಡದಿರುವಾಗ ತೀಮೋತಿಯನ್ನಾಗಲಿ ಅಥವಾ ಬೇರೆ ಬೇರೆಯವರ ಮೂಲಕವಾಗಿ ಸಭೆ ಸಭೆ ಮುಂತಾದವುಗಳ ಮುಂದೆ ತರಬಹುದು ನಿಜವಾಗಿ ಎರಡು ಅಥವಾ ಮೂರು ಸಾಕ್ಷಿಗಳ ಸಮ್ಮುಖದಲ್ಲಿ ಮಾಡುವ ಆಪಾದನೆಯು ಎಲ್ಲ ಸದಸ್ಯರ ಸಂಬಂಧದಲ್ಲಿನ ಅವಶ್ಯಕತೆಯಾಗಿದ್ದು ಇದು ಯಾವ ಸಹೋದರನಿಗೂ ನಿಖರವಾಗಿರುವ ಎಲ್ಲ ಹಕ್ಕುಗಳನ್ನು ಸವಲತ್ತುಗಳನ್ನು ಹಿರಿಯರಿಗೆ ಇರಬೇಕೆಂದು ಅಪೋಸ್ತಲರು ಕೇ ಕೇವಲ ಹೇಳುತ್ತಾರೆಂಬ ಗ್ರಹಿಕೆಗೆ ಮಾಡಿಕೊಡಬಹುದು ಒಬ್ಬ ಹಿರಿಯನು ಮಾತ್ರವಲ್ಲದೆ ಮಾತ್ರವಲ್ಲ ಸಭೆಯ ಹೊರಗು ಮತ್ತು ಹೆಸರನ್ನು ಹೊಂದಿರಬೇಕೆಂಬ ಒಬ್ಬ ಹಿರಿಯನ ಪ್ರಭಾವಶಾಲಿ ಸ್ಥಾನಮಾನದ ನಿಮಿತ್ತ ಆತನ ಸಣ್ಣ ಪುಟ್ಟ ಅಪವಾದಗಳನ್ನು ಮಾತ್ರವಲ್ಲದೆ ಮಾಡಬೇಕೆಂಬ ಕಾರಣದಿಂದ ಕೆಲವರು ಇದನ್ನು ಪಟಾಗಿಡಿಯಲು ಪಟ್ಟಾಗಿ ಹಿಡಿಯಲು ಒಲವು ತೋರಿಸುತ್ತಾರೆ ಆದರೆ ಅಪೋಸರ ಮಾತುಗಳು ಒಬ್ಬ ಹಿರಿಯನ ಅವ ಅವಕಾಶಗಳು ಇತರರಿಗೆ ಸಮಾನಾಗಿಯೇ ಇರಬೇಕೆಂದು ನಿರ್ಧರಿಸುತ್ತವೆ ಸಾಕ್ಷಿಗಳೆಂಬ ಈ ವಿಚಾರವನ್ನು ಪ್ರತಿಯೊಬ್ಬ ನೂತನ ಸೃಷ್ಟಿಯ ಮನಸ್ಸಿನ ಮೇಲೆ ಆಳವಾಗಿ ಮೂಡಿಸುತ್ತದೆ ಬೇರೆಯವರು ಏನನ್ನು ಬಯಸುತ್ತಾರೆ ಅವರು ಚಾಡೆಯನ್ನಾಗಲಿ ಏನನ್ನು ಹೇಳುತ್ತಾರೆ ಎಂಬುದನ್ನು ರಕ್ಷಿಸಲೂಬಾರದು ಮತ್ತು ಅದನ್ನು ಬಾರದು ಇಬ್ಬರಾಗಲಿ ಮೂವರಾಗಲಿ ಕರ್ತನ ನಿರ್ದೇಶನಗಳನ್ನು ಅನುಸರಿಸಿ ಅದು ಹಿರಿಯರಿ ಹಿಂದಿನಿಂದ ಹಿಂದಿನಿಂದ ಮಾಡಿದ ದೂರು ಅಥವಾ ಚಾಡಿಯಾಗಿರದೆ ಯಾರ ಮೇಲಾದರೂ ಅಪವಾದಗಳನ್ನು ಹೊರಿಸಿದ್ದಲ್ಲಿ ಅದು ಸಭೆಯ ಸೂಚನೆಯಂತೆ ಇರುವುದಾದಲ್ಲಿ ಆಗ ಅದನ್ನು ನಂಬಲಾಗದಿದ್ದರೂ ಅದನ್ನು ಸಭೆಯು ಆಲಿಸುವ ಯೋಗ್ಯವಾದ ಸಮಯವಾಗಿದೆ ಎರಡು ಪಕ್ಷದವರನ್ನು ಪರಸ್ಪರ ಸಮ್ಮುಖದಲ್ಲಿ ಆಲಿಸಬೇಕು ಮತ್ತು ಒಂದು ದೈವಿಕ ನಿರ್ಣಯವನ್ನು ತಪ್ಪಿತಸ್ಥರ ಪುನಃ ನೀತಿವಂತನಾಗುವಂತೆ ಆತನನ್ನು ಹೊರಗಿನ ಕತ್ತಲೆಗೆ ದೊಬ್ಬದಂತಹ ಮಾತುಗಳಿಂದ ಎಚ್ಚರಿಕೆಯನ್ನು ನೀಡಬೇಕು ಪ್ರಂಗಿ ಪ್ರಸಂಗಿಸಬೇಕೆಂದು ತಪ್ಪಾಗಿ ತಿಳಿದ ಕರೆ ಮಿಸ್ಟೇಕನ್ ಕಾಲ್ಸ್ ಟು ಪ್ರಿಚ್ ಗಣನೀಯ ಸಂಖ್ಯೆಯ ವ್ಯಕ್ತಿಗಳು ತಮಗೆ ಸುವಾರ್ತೆಯನ್ನು ಗ್ರಹಿಸಬೇಕೆಂಬ ಕರ್ತನ ಕರೆ ಬಂದಿದೆ ಎಂದು ಹೇಳಿಕೊಳ್ಳುತ್ತಾರೆ ಬಹುಶಃ ಅವರು ಮುಂದಿನ ಗಳಿಗೆಯಲ್ಲಿ ತಮಗೆ ತಿಳಿದು ಬರುವುದಿಲ್ಲ ಹಿಂದಿನ ಗಳಿಗೆ ತಿಳಿದು ಬರುವುದಿಲ್ಲ ಮತ್ತು ಆ ತಮಗೆ ಸೇವೆ ಯಾವುದೇ ವಿಶೇಷ ಅರ್ಹತೆಗಳಿರುವುದಿಲ್ಲ ಮತ್ತು ಪರಿಸ್ಥಿತಿಗಳು ತಮ್ಮನ್ನು ಈ ಕರೆಗೆ ಓಗೊಡಲು ಸದಾ ಅಡ್ಡಿಪಡಿಸುತ್ತದೆ ಎಂಬುದನ್ನು ಸೇರಿಸುತ್ತಾರೆ ಕರೆಯ ಸ್ವಭಾವದ ಬಗ್ಗೆ ಪ್ರಶ್ನಿಸಿದಾಗ ಅದು ಕೇವಲ ಕಲ್ಪನೆ ಅಥವಾ ಊಹೆ ಎಂಬ ಸತ್ಯ ಹೊರಬೀಳುತ್ತದೆ ಕೆಲವರು ಕೆಲವೊಮ್ಮೆ ತಮ್ಮ ಅನುಭವಗಳನ್ನು ಸಂಪ್ರೀತರಾಗಂತೆ ಭಾವಿಸುತ್ತಾರೆ ಬಹುಶಃ ಕ್ರೈಸ್ತರಾಗುವ ಮೊದಲು ಕರ್ತನಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ